फ्रेंड्स रुचि पाकशाले चानल तमेलरिगू मत्तोम्मे स्वागत फ्रेंड्स नानु दिन चिनिमागे रागी सेरलेक मनेले हेगे माडोदु अंत तिळिसिकोड्ती सेम नावु मार्केट इंद तर्तीवल्वा सो अदे रीतियागे इरुत्ते अदे टेस्ट नावु मनेले माडबहुदु नावु वर्गडे तंदु माडोदक्किन ई रीति मक्कळिगे मनेले माड्कोट्रे हेल्थिगू ओळ्ळेदु हागे फ्रेश आगे इरुत्ते सो बनी ई रेसिपी ना माडोण तुंबा सिंपल आगिरुत्ते फ्रेंड्स इदन्न नावु आर तिंगळ मगुविंद ओंदु वर्षद मगुवरेगू कोडबहुदु हागे दोड्डोरु कूड तिन्नबहुदु हेल्थिगे ओळ्ळेदु सिनिमा सेलेक्ट माडोण सेलेक्ट माडोण इल्लि एष्टु सैलेंट आगिदाळे अल्वा बट इल्लि क्यामरा एनु इरलिल्ल अंद्रे आटाड्ताळे अल्वा इष्टोंदु गलाटे अंद्रे पा तट्कोळ्ळोके आगता इल्ल नन गलाटे ईग ओंदु असत् कल्तु बिट्टिदाळे हेंग माडु सिनिमा हेंग माडु नीनु अल्लि तोर्सु कलित नोड़े नन तुम खुशी आगते सो बनी रेसिपी इेसिपी इतने प्लीज वन लाइक मरीबे लाइक को सिनिमा मम्मूगे ओंदु लाइक कोडि ईग फस्ट ओंदु बौल नल्लि ओंदु टेबल स्पून अष्टु हेसरु बेळेन हाकोळ्ळोण हागे ओंदु टेबल स्पून अष्टु इदन्न मसूर दाल अंत हेळि करितारे इदिल्ल अंद्रे नीवु तोगरि बेळेन कूड यूस माडबहुदु हागे ओंदु नाल्कु बादामिन उपयोगिस्ता इदीनि ओंदु वेळे निम्म मक्कळिगे नट्स अलर्जि इत्तु अंद्रे स्किप माडि हागे ओंदु काल टी स्पून अष्टु जीरिगेन हाकि ई एल्ल पदार्थगळन्न ओंदु एरडु सल चेन्नागि तोळिबेकु ಈ ರೀತಿಯಾಗಿ ಒಂದು ವೇಳೆ ನೀವು ಜೀರಿಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಸೋ ನಾನೇ ಡೈಜೆಸ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜೀರಿಗೆನ ಆಡ್ ಮಾಡಿದಿನಿ ಹಾಗೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದು ಎರಡು ಸಲ ಚೆನ್ನಾಗಿ ತೊಳೆದಾದ ಮೇಲೆ ನೀರೆಲ್ಲ ಡ್ರೈನ್ ಮಾಡ್ಕೋಬೇಕು ಅದಕ್ಕಾಗಿ ಈ ರೀತಿ ಒಂದು ಬಟ್ಟೆ ಮೇಲೆ ತೊಳೆದಿಟ್ಕೊಂಡಿರುವಂತ ಈ ಪದಾರ್ಥಗಳನ್ನು ಸ್ಪ್ರೆಡ್ ಮಾಡ್ಕೋಬೇಕು ಬಿಸಿಲಿಗೆ ಏನು ಒಣಗಿಸಬೇಕಾದ ಅಗತ್ಯ ಇಲ್ಲ ಮನೆಯಲ್ಲೇ ಫ್ಯಾನ್ ಕೆಳಗೆ ಹಾಕಿಬಿಡಿ 1 ಅವರ್ ಗೆ ಚೆನ್ನಾಗಿ ನೀರೆಲ್ಲ ಹೋಗ್ಬಿಡುತ್ತೆ ನೋಡಿ ಈ ರೀತಿ ಕೈಗೆ ಅಂಟಬಾರದು ನೀರೇನು ಕಂಪ್ಲೀಟ್ ಆಗಿ ನೀರೆಲ್ಲ ಹೋಗಿರಬೇಕು ಯಾಕೆಂದ್ರೆ ನಾವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಡೋದ್ರಿಂದ ಚೆನ್ನಾಗಿ ಡ್ರೈನ್ ಮಾಡ್ಕೋಬೇಕು ಹಾಗೆ ಚೆನ್ನಾಗಿ ಹುರಿದಿಟ್ಕೋಬೇಕು ಸೋ ಈಗ ಒಂದು ಪ್ಯಾನ್ ನ ಬಿಸಿ ಮಾಡ್ಕೊಂಡು ನಾವು ಡ್ರೈನ್ ಮಾಡ್ಕೊಂಡಿರುವಂತ ಬಾದಾಮಿ ಹೆಸರು ಬೇಳೆ ಹಾಗೆ ಮಸೂರ್ ದಾಲ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಅರೋಮಾ ಬರೋವರೆಗೂ ಈ ರೀತಿ ಕೈಯಾಡಿಸ್ತಾ ಇರಿ ನೀವು ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡ್ರೆ ಎಲ್ಲ ಕಪ್ಪಗೆ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಹುರ್ಕೋಬೇಕು ಈಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟ್ ಗೆ ಎತ್ತಿಟ್ಕೊಳ್ಳೋಣ ಇದೆ ಪ್ಯಾನ್ ಅಲ್ಲಿ ನಾನು ಇಲ್ಲಿ ಒಂದು ಅರ್ಧ ಕಪ್ ನಷ್ಟು ರಾಗಿನ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಇದು ಮುಕ್ಕಾಲ್ ಕಪ್ ನಷ್ಟು ಆಗಿದೆ ನೋಡಿ ಒಂದು ಎರಡು ದಿನ ಮೊಳಕೆ ಕಟ್ಟಿಬಿಟ್ರೆ ಈ ರೀತಿ ಚೆನ್ನಾಗಿ ಮೊಳಕೆ ಬಂದ್ಬಿಡುತ್ತೆ ಇದನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ನಾನು ಒಂದು ಸೆಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಮೊಳಕೆ ರಾಗಿ ಪುಡಿ ಹೇಗೆ ಮಾಡೋದು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಇದು ಕೂಡ ಅಷ್ಟೇ ನೋಡಿ ಚೆನ್ನಾಗಿ ಒಂದು ಒಳ್ಳೆ ಅರೋಮಾ ಬರೋವರೆಗೂ ಹುರ್ಕೋಬೇಕು ಅಂದ್ರೆ ಒಂದು ಬಾಯಲ್ ಹಾಕೊಂಡು ನೋಡಿ ಸ್ವಲ್ಪ ಕ್ರಿಸ್ಪಿ ಆಗಿ ಗರ್ಗರಿಯಾಗಿ ಆಗಿತ್ತು ಅಂದ್ರೆ ಆಗಿದೆ ಅಂತ ಇದನ್ನ ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಒಂದು ಜಾರ್ ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಇದಕ್ಕೆ ಹೆಸರು ಬೇಳೆನ ಉಪಯೋಗಿಸಿದೀವಲ್ವಾ ಹೆಸರು ಬೇಳೆ ಕೊಡೋದ್ರಿಂದ ತುಂಬಾನೇ ಒಳ್ಳೆಯದು ಹಾಗೆ ಡೈಜೆಸ್ಟ್ ಆಗುತ್ತೆ ಬೇಗನೆ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ ಅಂಡ್ ಮಸೂರ್ ದಾಲ್ ಕೂಡ ಅಷ್ಟೇ ಡೈಜೆಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಒಳ್ಳೆ ಶಕ್ತಿ ಕೊಡುತ್ತೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇನ್ನ ರಾಗಿ ಬಗ್ಗೆ ಹೇಳಬೇಕಾಗೆ ಇಲ್ಲ ಎಲ್ಲರಿಗೂ ಗೊತ್ತಿದೆ ಅಲ್ವಾ ರಾಗಿ ಕೊಡೋದ್ರಿಂದ ಮಗುಗೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲದೂ ಸಿಗುತ್ತೆ ನೋಡಿ ಈ ರೀತಿ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಸೋ ಇದನ್ನ ಒಂದು ಪ್ಲೇಟ್ ನಲ್ಲಿ ಹಾಕೋಬೇಕು ಯಾಕೆಂದ್ರೆ ಇದು ಸ್ವಲ್ಪ ಬೆಚ್ಚಗಿರುತ್ತೆ ನೀವು ಡೈರೆಕ್ಟ್ ಆಗಿ ಡಬ್ಬಿಯಲ್ಲಿ ಹಾಕಿಟ್ಬಿಟ್ರೆ ಒಂದು ಸ್ವಲ್ಪ ದಿಸಕ್ಕೇನೆ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಆರದ ಮೇಲೆ ಆ ನಂತರ ಬೇಕಿದ್ರೆ ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಬಹುದು ನೋಡಿ ಒಂದು
ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ರಾಗಿ ಸೆರ್ಲೆಕ್ಕಂತೂ ರೆಡಿ ಆಗಿಬಿಡತ್ತೆ. ಯಾವಾಗ ಬೇಕೋ ಅವಾಗ ಬರೀ ಎರಡೇ ನಿಮಿಷದಲ್ಲಿ ಮಾಡ್ಕೋಬೋದು. ಆ್ಯಂಡ್ ನಾನು ಈ ರೀತಿಯಾಗಿ ಎಲ್ಲ ಸೆರ್ಲೆಕ್ಕನ್ನು ಮನೆಯಲ್ಲೇ ಮಾಡ್ಕೋತೀನಿ. ಒಂದು 4-5 ಥರದ್ದನ್ನು ಮಾಡಿಟ್ಕೊಡ್ತೀನಿ, ದಿವಸ ಒಂದೊಂದೊಂದೊಂದಾಗಿ ಕೊಡ್ತಾ ಬರ್ತೀನಿ ಚಿನ್ನಿಮಗೆ. ಈ ಸೆರ್ಲೆಕ್ಕನ್ನು ನೀವು ಆರಾಮಾಗಿ ಒಂದು ತಿಂಗಳವರೆಗೂ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಸೊ ಸೆರ್ಲೆಕ್ ಹೇಗೆ ಮಾಡೋದು ಅಂತ ನೋಡಿದ್ರಿ, ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಈಗ ಫಸ್ಟು ಒಂದು ಪಾತ್ರೆಯಲ್ಲಿ ಒಂದು 1/2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಸ್ಟೌವ್ನ ಆನ್ ಮಾಡಿಕೊಂಡು ನೀರನ್ನ ಕಾಯ್ಲಿಕ್ಕಿಡೋಣ. ಅಷ್ಟರಲ್ಲಿ ನಾವು ರೆಡಿ ಮಾಡಿಟ್ಟಿರೋವಂಥ ಸೆರ್ಲೆಕ್ಕನ್ನು ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದರಲ್ಲಿ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಚಿನ್ನಿಮಾಗೆ ಮಧ್ಯಾಹ್ನ ಕೊಡ್ತಾ ಇರೋದ್ರಿಂದ ಸುಮಾರಾಗಿ 1.5 ಸ್ಪೂನಷ್ಟು ಹಾಕಿದ್ದೀನಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಗಂಟುಗಳೇನೂ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ಗಂಟುಗಳಿತ್ತು ಹಾಗೆ ಹಾಕಿದ್ರಂದರೆ ಹಿಟ್ಟು ಹಸಿ ಹಸಿಯಾಗೇ ಇರುತ್ತೆ, ಇದರಿಂದ ಮಗುಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ನೋಡಿ ಚಿನ್ನಿಮ ಏನು ಮಾಡ್ತಾ ಇದ್ದಾಳೆ ಅಂತ. ಅವಳಿಗೆ ದಿನಾಲೂ ನಾನು ಪ್ರಿಪೇರ್ ಮಾಡ್ಕೊಡ್ತೀನಲ್ವ ಫುಡ್ಡು, ಆವಾಗ ನಾನು ನನ್ನ ಕಿಚನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಈ ರೀತಿ ಕೂರಿಸ್ಕೋತೀನಿ. ನಾನು ಏನೇನು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ತೀನಿ ಅದನ್ನೆಲ್ಲ ಹೇಳ್ತಾ ಇರ್ತೀನಿ. ಸೊ ಮಕ್ಕಳಿಗೆ ನಾವು ಅನ್ಕೋತೀವಿ, ಅವ್ರಿಗೇನು ಗೊತ್ತಾಗುತ್ತೆ ಅರ್ಥ ಆಗಲ್ಲ ಅಂತ. ಸೊ ಅವರು ಒಂದೊಂದನ್ನೇ ತಿಳ್ಕೊತಾರೆ, ಬೇಗ ಮಾತಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ಗಂಟುಗಳೇನು ಇಲ್ದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅಲ್ವಾ. ನಾವು ನೀರು ಕುದಿಲಿಕ್ಕೆ ಇಟ್ಟಿದ್ವಲ್ವ ಆ ಪಾತ್ರೆಗೆ, ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆನಂತರ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು. 1-2-3 ನಿಮಿಷ ಕುದಿಸಿದ್ರೆ ಸಾಕು, ಏಕೆಂದರೆ ಆಲ್ರೆಡಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಲ್ವ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದು ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಲಿ, ಏಕೆಂದರೆ ನಾವು 6 ತಿಂಗಳು ಮಗುಗೂ ಕೊಡೋದ್ರಿಂದ. ಈಗ ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಸ್ಟೌನ ಆಫ್ ಮಾಡ್ಕೊಂಡ್ಬಿಡೋಣ. ಇದು ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಕನ್ಸಿಸ್ಟೆನ್ಸಿ ಸರಿ ಆಗುತ್ತೆ. ನೋಡಿ ಈಗ ಚೆನ್ನಾಗಿ ತಣ್ಣಗಾಗಿದೆ, ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಅಲ್ವಾ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಬನ್ನಿ ಈಗ ನಾನು ಚಿನ್ನಿಮಾಗೆ ತಿನ್ನಿಸ್ತಾ ಇದರಿಂದ ಇನ್ನೂ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಮಗುಗೆ ಕೊಡೋದ್ರಿಂದ, ಹಾಗೆ ಎಷ್ಟು ಕ್ವಾಂಟಿಟಿ ಕೊಡಬೇಕು ಅಂತಲೂ ಹೇಳ್ತೀನಿ. 6 ತಿಂಗಳು ಮಗುಗೆ ಕೊಡೋದಾಯಿತು ಅಂದರೆ ಸ್ಟಾರ್ಟಿಂಗ್ನಲ್ಲಿ 2 ಟೀಸ್ಪೂನ್ವರೆಗೂ ಕೊಡ್ಬೋದು, ಅದನ್ನು ಬರ್ತಾ ಬರ್ತಾ ಜಾಸ್ತಿ ಮಾಡಿ. 7 ತಿಂಗಳು ಮಗುಗಾದರೆ 1/4 ಕಪ್ನವರೆಗೂ ಕೊಡ್ಬೋದು. 8 ತಿಂಗಳು ಮಗುಗೆ 3/4 ಕಪ್ವರೆಗೂ ಕೊಡ್ಬೋದು. ಈ ರೀತಿ ಪ್ರತಿ ವಾರ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಬನ್ನಿ. ಹಾಗೆ ನೀವು ಫಸ್ಟ್ 6 ತಿಂಗಳು ಮಗುಗೆ ಒಂದು ಫುಡ್ನ ಇಂಟ್ರಡ್ಯೂಸ್ ಮಾಡೋದಾಯಿತು ಅಂದರೆ ಅಟ್ಲೀಸ್ಟ್ ನೀವು 2-3 ದಿವಸ ಕಂಪಲ್ಸರಿಯಾಗಿ ಆ ಫುಡ್ನ ಕೊಡಬೇಕು. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಮಗುಗೆ ಅದರಿಂದ ಅಲರ್ಜಿ ಆಗ್ತಾ ಇದೆಯಾ ಅಥವಾ ಇದರಿಂದ ಏನು ಸಮಸ್ಯೆ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಅದಾದ ನಂತರ ಬೇಕಾದರೆ ನೀವು ಒಂದು ದಿವಸ ಈ ರೀತಿ ರಾಗಿ ಸೆರ್ಲೆಕ್ ಕೊಡ್ಬೋದು, ಇನ್ನೊಂದ್ಸಲ ನಾನು ರೈಸ್ ಸೆರ್ಲೆಕ್ ಕೂಡ ಮಾಡಿ ತೋರಿಸಿದ್ದೀನಿ. ಸೊ ಅದನ್ನು ಕೊಡ್ಬೋದು. ಚಿನ್ನಿಮಾಗೆ ಈ ರೀತಿ ಮನೇಲೇ ಮಾಡ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾಳೆ, ನೀವೇ ನೋಡ್ತಾ ಇದ್ದೀರಲ್ವ. ಹಾಗಂತ ಹೇಳಿಬಿಟ್ಟು ಮಕ್ಕಳಿಗೆ ಫೋರ್ಸ್ ಮಾಡಿ ತಿನ್ಸಕ್ಕೆ ಹೋಗಬೇಡಿ. ನಾನು ಕೂಡ ಅವಳು ತಿನ್ನಲ್ಲ ಅಂತ ಹೇಳಿದ್ರೆ ಬಿಟ್ಬಿಡ್ತೀನಿ. ಈ ಸೆರ್ಲೆಕ್ ತಿನ್ನೋದ್ರಿಂದ ಇನ್ನೂ ಏನು ಬೆನಿಫಿಟ್ಸ್ ಇದೆ ಅಂದರೆ ಮಗುಗೆ ಕ್ಯಾಲ್ಶಿಯಂ ಸಿಗುತ್ತೆ ಆ್ಯಂಡ್ ಬೋನ್ ಸ್ಟ್ರೆಂತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಮೊಳಕೆ ಕಟ್ಟಿದ ರಾಗಿಯಿಂದ ಮಾಡಿಕೊಡೋದ್ರಿಂದ ಸಾಕಷ್ಟು ನ್ಯೂಟ್ರಿಯಂಟ್ಸ್ ಸಿಗುತ್ತೆ ಮಗುಗೆ. ಚೆನ್ನಾಗಿ ತಣ್ಣಗಾದ್ಮೇಲೆ ತಿನ್ನಿಸ್ಬೇಕು. ನಾನು ಇದಕ್ಕೆ ಉಪ್ಪು ಸಕ್ಕರೆ ಏನು ಮಿಕ್ಸ್ ಮಾಡೋದಿಲ್ಲ, ಹಾಗೆ ತಿನ್ನಿಸ್ತೀನಿ. ಸೊ ಉಪ್ಪು ಸಕ್ಕರೆ ಇದೆಲ್ಲ ಬಂದುಬಿಟ್ಟು ನಾವು 1 ಇಯರ್ ಆದಮೇಲೆ ಕೊಡಬೇಕು. ಅದಿಗೆ ಹೊಟ್ಟೆ ಅಷ್ಟೇ ಇದೆ ಫ್ರೆಂಡ್ಸ್. ನನಗೆ ತುಂಬ ಜನರು ಕೇಳ್ತಾ ಇರ್ತಾರೆ ಉಪ್ಪು ಸಕ್ಕರೆ ಯಾಕೆ ಕೊಡಬಾರ್ದು ಮಕ್ಕಳಿಗೆ ಅಂತ. ಈಗ ನೋಡಿ ನಾವು ಉಪ್ಪು ಕೊಡೋದ್ರಿಂದ ಮಕ್ಕಳಿಗೆ ಅದು ಜೀರ್ಣ ಮಾಡ್ಕೊಳಕ್ಕಾಗೋದಿಲ್ಲ, ಕಿಡ್ನಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸಕ್ಕರೆ ಹಲ್ಲುಗಳಿಗೆ ಒಳ್ಳೇದಲ್ಲ, ಅದರಿಂದ ಡಯಾಬಿಟಿಸ್ ಬರುತ್ತೆ ಮಕ್ಕಳಿಗೆ. ಹಾಗೆ ಮಕ್ಕಳು ಏನಾಗ್ಬಿಡ್ತಾರೆ ಅಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ನಾವು ಆದಷ್ಟು ಸಕ್ಕರೆ ಉಪ್ಪು ಇದೆಲ್ಲ ಕಡಿಮೆ ಕೊಡೋದು ಒಳ್ಳೆಯದು ನನ್ನ ಪ್ರಕಾರ ಅಂತ ಅಂದರೆ ಕೊಡದೇ ಇರೋದೇ ಒಳ್ಳೆಯದು 1 ಇಯರ್ವರೆಗೂ. 1 ಇಯರ್ ಆದಮೇಲೆ ನೀವು ಬೇಕಿದ್ರೆ ಮಗುಗೆ ತಿನ್ಸ್ಬೋದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು, ಬಟ್ 1 ಇಯರ್ವರೆಗೂ ಅವಾಯ್ಡ್ ಮಾಡೋದನ್ನೇ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ತುಂಬ ಜನರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಶರಣ್ ನೀವು 6 ಮಂತ್ಸಲ್ಲಿ ಏನೇನು ಫುಡ್ ಕೊಟ್ಟಿದ್ರಿ, ಯಾವ್ಯಾವ ಟೈಮಿಂಗೇ ಕೊಟ್ಟಿದ್ರಿ, ಅದನ್ನು ಚಾರ್ಟ್ ಮಾಡಿದರೆ ನಮಗೂ ಕಳಿಸಿ ಹೆಲ್ಪ್ ಆಗುತ್ತೆ ಅಂತ. ಹೌದು, ನಾನು ಫಸ್ಟ್ ಚಾರ್ಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಿದ್ದೀನಿ, ನನಗೂ ತುಂಬ ಹೆಲ್ಪ್ ಆಯಿತು. ಅಂದರೆ ಕನ್ಫ್ಯೂಸ್ ಆಗೋದಿಲ್ಲ, ಇವತ್ತು ಏನು ಕೊಡಬೇಕು ನಾಳೆ ಏನು ಕೊಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಅದನ್ನು ನಾನೊಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. 6 ಮಂತ್ಸಿಂದು 7 ಮಂತ್ಸಿಂದು 8 ಮಂತಿಂದು ಆ ಚಾರ್ಟ್ನ ನೋಡಿ ನೀವು ಕೂಡ ಫಾಲೋ ಮಾಡ್ಬೋದು.
ಸಕ್ಕರೆ ಉಪ್ಪು ಹಾಕಿಲ್ಲ ಅಂದ್ರೆ ಮಕ್ಕಳು ಹೆಂಗ್ ತಿಂತಾರೆ, ಅದು ಟೇಸ್ಟ್ ಇರಲ್ಲ ಏನಿರಲ್ಲ, ತಿನ್ಲಿಕ್ಕೆ ಇಷ್ಟಪಡಲ್ಲ ಅಲ್ವಾ ಅಂತ ಹೇಳ್ತಾರೆ. ಮಕ್ಕಳಿಗೆ ಈ ಉಪ್ಪು ಈ ತರ ಟೇಸ್ಟ್ ಇರುತ್ತೆ, ಸಕ್ಕರೆ ಈ ತರ ಸಿಹಿಯಾಗಿರುತ್ತೆ ಅಂತ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ. ಸೊ ನಾವು ಕೊಡುವಂತ ಪದಾರ್ಥಗಳಲ್ಲೇ ಅದೇ ಒಂದರ ಡಿಫರೆಂಟ್ ಆಗಿ ಟೇಸ್ಟ್ ಇರುತ್ತೆ, ಮಕ್ಕಳಿಗೆ ಅದು ಕೂಡ ಇಷ್ಟ ಆಗುತ್ತೆ. ಈಗ ನೋಡಿ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ತರ ರುಚಿ ಇರುತ್ತೆ. ಹಣ್ಣುಗಳು ನೋಡೋದಾಯ್ತು ಅಂದ್ರೆ ಹಣ್ಣುಗಳು ಸಿಹಿ ಇರುತ್ತೆ. ಈಗ ರಾಗಿ ಕೊಡ್ತೀವಿ ಅದೇ ಒಂದರ ಡಿಫರೆಂಟ್ ಟೇಸ್ಟ್ ಬರುತ್ತೆ, ಅಕ್ಕಿ ಕೊಡ್ತೀವಿ ಅದೇ ತರ ಡಿಫರೆಂಟ್ ಟೇಸ್ಟ್. ಸೊ ಆದಷ್ಟು ನೀವು ಈ ರೀತಿ ಹಣ್ಣುಗಳನ್ನ ಪರಿಚಯ ಮಾಡೋದ್ರಿಂದ ಅದರಲ್ಲೇ ಹುಳಿ ಸಿಹಿ ಎಲ್ಲ ಸಿಗುತ್ತೆ. ನಾನು ಸ್ವೀಟ್ ಏನಾದ್ರೂ ಕೊಡ್ಬೇಕಂದ್ರೆ ಸಿನಿಮಾಗೆ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪವಾಗಿ ತಿನ್ನಿಸ್ತೀನಿ. ಹಾಗಂತ ಹೇಳ್ಬಿಟ್ಟು ಸಕ್ಕರೆ ಉಪ್ಪು ನಾನು ಯಾವುದೇ ಒಂದು ಐಟಮ್ಗೂ ಕೂಡ ಹಾಕಿಲ್ಲ. ಸೊ 1 ಇಯರ್ ವರೆಗೂ ಡಾಕ್ಟರ್ ಕೂಡ ನಮ್ಗೆ ಬೇಡ ಅಂತಾನೆ ಹೇಳ್ತಾರಲ್ವಾ.